ಮಾತನಾಡಿದರು. 2022-23 ಸಾಲಿನಲ್ಲಿ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯು ನಡೆಯಿತು. ಸಭೆಯಲ್ಲಿ ಕಾರ್ಯದರ್ಶಿ ಜಯಶಂಕರ್ ವಾರ್ಷಿಕ ವರದಿ ಮಂಡಿಸಿದರು. ಸಂಘವು ₹3.48 ಕೋಟಿ ವಹಿವಾಟು ನಡೆಸಿದ್ದು ₹8.91 ಲಕ್ಷ ವ್ಯಾಪಾರ ಲಾಭ ಗಳಿಸಿದೆ. ಇದರಲ್ಲಿ ವೆಚ್ಚಗಳನ್ನು ಕಳೆದು ಸಂಘವು ₹4.02 ನಿವ್ವಳ ಲಾಭ ಗಳಿಸಿದೆ. ಸಂಘವು ₹2,42,430 ಷೇರು ಬಂಡವಾಳ ಹೊಂದಿದೆ. ನಾಲ್ಕು ವಾಣಿಜ್ಯ ಮಳಿಗೆಗಳಿಂದ ₹5.49 ಲಕ್ಷ ಹಣ ಬಾಡಿಗೆ ಆದಾಯ ಬಂದಿದೆ ಎಂದು ಸಭೆಗೆ ಮಾಹಿತಿ ನೀಡಿದರು. ಸದಸ್ಯ ಎಚ್ಎಚ್ ಭುವನೇಶ್ ಮಾತನಾಡಿ, ನಿವ್ವಳ ಸಂಘದ ನಿವ್ವಳ ಲಾಭದ ಮೊತ್ತ ₹4.02 ಲಕ್ಷದಲ್ಲಿ ₹1.30 ಲಕ್ಷ ಹಣವನ್ನು ಸಿಬ್ಬಂದಿಗೆ ಬೋನಸ್ ಮತ್ತು ಪ್ರೋತ್ಸಾಹ ಧನಕ್ಕಾಗಿ ಮೀಸಲಿರಿಸಿರುವ ಕ್ರಮ ಸರಿಯಲ್ಲ. ಸಂಘವು ನಡೆಸಿರುವ ಪಶು ಆಹಾರ ಮಾರಾಟ ವಹಿವಾಟು ಲಾಭದಾಯಕವಾಗಿ ನಡೆದಿಲ್ಲ ಎಂದು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಉಪಾಧ್ಯಕ್ಷ ಶಾಮೀರ್ ಶರೀಫ್ ಮಾತನಾಡಿ, 1949ರಲ್ಲಿ ಪ್ರಾರಂಭವಾದ ಸಂಘ ಮಧ್ಯದಲ್ಲಿ ತೀವ್ರ ನಷ್ಟಕ್ಕೆ ಗುರಿಯಾಗಿ ಕೆಲಕಾಲ ಸಮಾಪನೆಗೊಂಡಿತು. 2001ರಲ್ಲಿ ಪುನಶ್ಚೇತನಗೊಂಡು ಯಶಸ್ವಿಯಾಗಿ ರೈತಪರ ಕಾರ್ಯನಿರ್ವಹಿಸುತ್ತಾ ಬಂದಿದ್ದು ಇದರ ಸರ್ವತೋಮುಖ ಅಭಿವೃದ್ಧಿಗೆ ಸದಸ್ಯರು ಸಹಕಾರ ನೀಡುವಂತೆ ಕೋರಿದರು. ಈ ಡಿವಿಡೆಂಟ್ಸ್ ಮತ್ತೊಂದು ಮುಗ್ದೊಂದು ಏನೇನು ಹೇಳ್ತೇನೆ, ಇದು ಯಾವುದು ನಾವು ಮಾಡಿದ್ದಲ್ಲ, ಇದೆಲ್ಲ ಕರ್ನಾಟಕ ರಾಜ್ಯ ಸಹಕಾರ ಮಂಡಲದ ಅಧ್ಯಕ್ಷರು ಅಥವಾ ಸಹಕಾರ ರಾಜ್ಯ ಸರ್ಕಾರವೋ ತುಂಬ ಹಿಂದಿನಿಂದ ಮಾಡಿರೋಂಥ ಮಾರ್ಗಸೂಚಿ. ಆ ಮಾರ್ಗಸೂಚಿಗಳ ಪ್ರಕಾರ ಲಾಭವಿರೋದಾಗಿ ಆಗುತ್ತೆ. ಏ ಅವ್ನು ಯಾಕೆ ನೀನು 50-25 ಸಾವಿರ ಕೊಡ್ತೀಯ ಅಂದರೆ ಅವನು 1,75,000 ತಿಂದ್ಕೋದ್ರೆ ಅನ್ನೋದು ನಾವು ಅಷ್ಟೊಂದು ಹೀಗೆ ಬೆಳೆಸ್ದಂಗೆ ಮಾತಾಡಿದರೆ ಅರ್ಥ ಮಾಡ್ಕೋಬೇಕು. ಅವನಿಗೆ ಕಾನೂನುಬದ್ಧವಾಗಿ ಏನು ಹೋಗಬೇಕು ಅದು ಅವನಿಗೆ ಹೋಗುತ್ತೆ. ಏನೋ ಹೋಗ್ತದೆ ಕಾನೂನು ಬದ್ಧ ಕಾನೂನು ಇಲ್ಲ. 99 ಸಾವಿರ ಒಟ್ಟು ಲಾಭ, ಆ ಖರ್ಚು ವೆಚ್ಚ ಎಲ್ಲ ಹೋಗಿ 4 ಸಾವಿರ ನಿವ್ವಳ ಲಾಭ. ಸಭೆಯಲ್ಲಿ ನಿರ್ದೇಶಕರಾದ ಪಿ ಬೊಮ್ಮೇಗೌಡ, ವಿಎ ನಂಜುಂಡಸ್ವಾಮಿ, ನಿರ್ದೇಶಕರಾದ ಆರ್ ನಿಂಗೇಗೌಡ, ಎಂಎಸ್ ರವೀಂದ್ರ, ಎಂ ಚಂದ್ರಪ್ಪ, ಆರ್ಬಿ ಬಸವಲಿಂಗಪ್ಪ, ಕೆಂಪಯ್ಯ, ದೇವರಾಜ್, ಕೆಕೆ ಯೋಗೇಶ್ವರಿ ಉಪಸ್ಥಿತರಿದ್ದರು.